ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ಪ್ರಪಂಚದಲ್ಲೇ ಅತಿ ದೊಡ್ಡ ಸಫಾರಿ ಪಾರ್ಕ್ ನಮ್ಮ ದೇಶದಲ್ಲೇ ಅಭಿವೃದ್ಧಿ ಆಗ್ತಿದೆ. ಇದು ಹರಿಯಾಣ ರಾಜ್ಯದ ಗುರುಗ್ರಾಮ್ ಮತ್ತು ನುಹ್ ಜಿಲ್ಲೆಯ ನಡುವೆ ನಿರ್ಮಾಣ ಆಗ್ತಾ ಇದೆ. ಅರಾವಳಿ ಪರ್ವತ ಶ್ರೇಣಿಗಳ ಸಾಲಿನಲ್ಲಿ ಈ ಉದ್ಯಾನವನ ನಿರ್ಮಾಣ ಆಗ್ತಾ ಇದೆ. ಈ ಉದ್ಯಾನವನ ಸುಮಾರು 10,000 ಎಕರೆ ವಿಸ್ತೀರ್ಣದಲ್ಲಿ ಇರಲಿದೆ. ಪರಿಸರ, ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಂಸ್ಥೆ ಮತ್ತು ಹರಿಯಾಣ ಸರ್ಕಾರ ಜಂಟಿಯಾಗಿ ಈ ಪ್ರಾಜೆಕ್ಟ್ ಅನ್ನು ಮಾಡ್ತಿವೆ. ಕೇಂದ್ರ ಸರ್ಕಾರ ಕೂಡ ಈ ಯೋಜನೆಗೆ ಅನುದಾನ ನೀಡ್ತಾ ಇದೆ. ಈ ಸಫಾರಿ ಪಾರ್ಕ್ ನಿರ್ಮಾಣ ಮಾಡೋದ್ರಿಂದ ಸಾಕಷ್ಟು ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶ ಕೊಡುತ್ತೆ ಮತ್ತು ಅವರ ವ್ಯಾಪಾರಕ್ಕೂ ಕೂಡ ಅನುಕೂಲ ಮಾಡಿಕೊಡುತ್ತೆ. ಈ ಮೂಲಕ ಉತ್ತಮ ಪ್ರವಾಸಿ ತಾಣವಾಗಿ ಹೊರಹೊಮ್ಮಲಿದೆ. ಸದ್ಯ ಯುಎಇಯಲ್ಲಿ ಫೆಬ್ರವರಿ 2022ರಲ್ಲಿ 2,000 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರೋ ಶಾರ್ಜಾ ಉದ್ಯಾನವನ ವಿಶ್ವದಲ್ಲೇ ಅತಿ ದೊಡ್ಡ ಸಫಾರಿ ಪಾರ್ಕ್ ಆಗಿದ್ದು, ಆ ರೆಕಾರ್ಡ್ ಅನ್ನ ನಮ್ಮ ಭಾರತ ತನ್ನ ತೆಕ್ಕೆಗೆ ಪಡಿತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಹೊಂದಿರುವ 2 ಸಂಸ್ಥೆಗಳು ಈ ಉದ್ಯಾನವನದ ವಿನ್ಯಾಸವನ್ನ ಮಾಡಲಿದ್ದಾರೆ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ವಿವಿಧ ಜಾತಿ ಪ್ರಭೇದಗಳು, ಪಕ್ಷಿಗಳು, ವನ್ಯಜೀವಿಗಳು ಹಾಗೂ ಚಿಟ್ಟೆಗಳು ಸಹ ಇವೆ. ಕೇಂದ್ರ ಮೃಗಾಲಯ ಪ್ರಾಧಿಕಾರ ಈ ಪ್ರದೇಶದ ಮೌಲ್ಯಮಾಪನ ಮಾಡಿ ತಾಂತ್ರಿಕವಾಗಿ ಇಲ್ಲಿ ಸಫಾರಿ ಪಾರ್ಕ್ ನಿರ್ಮಾಣಕ್ಕೆ ಅಸ್ತು ಅಂತ ಹೇಳಿದೆ. ಈ ಪಾರ್ಕ್ನಲ್ಲಿ ಏನೆಲ್ಲ ಇರಲಿದೆ ಅಂತ ಗಮನ ಹರಿಸೋದಾದ್ರೆ, ಹಕ್ಕಿಗಳ ಉದ್ಯಾನವನ, ಹುಲಿ, ಸಿಂಹ, ಚಿರತೆಗಳಿಗಾಗಿಯೇ 4 ವಲಯಗಳ ನಿರ್ಮಾಣ, ಸಸ್ಯಾಹಾರಿಗಳಿಗಾಗಿಯೇ ದೊಡ್ಡದಾದ ಪ್ರದೇಶವನ್ನ ಸೀಮಿತ ಇಡಲಾಗಿದೆ. ವಿದೇಶಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಪ್ರತ್ಯೇಕ ಸ್ಥಳ ನಿಗದಿ ಮಾಡಲಾಗಿದೆ. ಪ್ರವಾಸಿ ವಲಯ, ಬೊಟಾನಿಕಲ್ ಗಾರ್ಡನ್, ದಟ್ಟಕಾಡು, ಸಮಭಾಜಕ, ಉಷ್ಣವಲಯ, ಕರಾವಳಿ, ಮರುಭೂಮಿಯನ್ನ ಈ ಪಾರ್ಕ್ ಒಳಗೊಂಡಿರುತ್ತೆ. ಅಂಡರ್ ವಾಟರ್ ವರ್ಲ್ಡ್, ಕಾಡಿನ ಅನುಭವ ಸಂಪೂರ್ಣವಾಗಿ ಪಡೆಯೋಕೆ ಪ್ರಕೃತಿಯ ಹಾದಿಗಳು, ಹರ್ಬೇರಿಯಂ ಅಂದ್ರೆ ಸರೀಸೃಪಗಳು ಹಾಗೂ ಉಭಯ ಜಲವಾಸಿಗಳ ಪ್ರಾಣಿಶಾಸ್ತ್ರದ ಪ್ರದರ್ಶನ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.